ಓಂ ನಮ ಶಿವಾಯ ಹರ ಹರ ಮಹಾದೇವ. ಸ್ನೇಹಿತರೆ, ನಿಮಗೂ ಸಾಲದ ಸಮಸ್ಯೆ ಹೆಚ್ಚಾಗಿ ಕಾಡುತ್ತಿದೆಯಾ? ಯಾರೋ ನಿಮ್ಮ ಬಳಿ ಹಣವನ್ನು ಪಡೆದುಕೊಂಡಿರ್ತಾರೆ, ಮರಳಿ ನಿಮಗೆ ಕೊಡ್ತಾ ಇರೋದಿಲ್ಲ, ಅಥವಾ ನಿಮ್ಮ ಮೇಲೆ ಸಾಲವೆಂಬ ಭಾರ ಹೆಚ್ಚಾಗುತ್ತಲೇ ಹೋಗ್ತಾನೆ ಇರುತ್ತೆ. ಇದರಿಂದ ನೀವು ತುಂಬ ಚಿಂತೆಯಲ್ಲಿರ್ತೀರ. ಇಲ್ಲಿ ತುಂಬಾ ಸುಂದರವಾದ ಉಪಾಯ, ತುಂಬ ಚಿಕ್ಕದಾಗಿರುವ ಸರಳವಾದ ಉಪಾಯವನ್ನು ತಿಳಿಸ್ತೀವಿ. ಖಂಡಿತವಾಗಿ ಇದನ್ನು ಮಾಡಿ 100ಕ್ಕೆ 100 ನಿಮಗೆ ಲಾಭ ಸಿಕ್ಕೇ ಸಿಗುತ್ತದೆ. ತುಂಬ ಗಮನವಿಟ್ಟು ಈ ವಿಡಿಯೋವನ್ನು ನೋಡಿರಿ. ಒಂದು ಪೆನ್ ಮತ್ತು ಹಾಳೆಯನ್ನು ತೆಗೆದುಕೊಳ್ಳಿ. ನಾವು ನೀಡಿದ ಮಾಹಿತಿಯನ್ನು ಬರೆದು ಇಟ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು, ಎಲ್ಲಕ್ಕಿಂತ ಮೊದಲನೆಯ ಚಿತ್ರದಲ್ಲಿರೋದು ಕುಂಕುಮ ಅಥವಾ ಸಿಂಧೂರ. ಇಲ್ಲಿ ಕೆಂಪು ಬಣ್ಣದ ಸಿಂಧೂರ ಅಥವಾ ಕುಂಕುಮವನ್ನು ತೆಗೆದುಕೊಳ್ಬೇಕು. ಅಂದರೆ ಒಂದು ಚಿಟಿಕೆಯಷ್ಟು ತೆಗೆದುಕೊಂಡ್ರೂ ನಡೆಯುತ್ತೆ, ಸಾಕು. ಅಥವಾ 1 ಚಮಚೆಯಷ್ಟು ತೆಗೆದುಕೊಳ್ಬೋದು. ಇಲ್ಲಿ 1 ಸ್ಪೂನ್ ಸಿಂಧೂರ ಅಥವಾ ಕುಂಕುಮವನ್ನು ತೆಗೆದುಕೊಂಡ ನಂತರ ಎರಡನೇದಾಗಿರೋದು ಮಲ್ಲಿಗೆ ಹೂವಿನ ಎಣ್ಣೆ. ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ಇಲ್ಲಿ ಯಾವುದೇ ಕಾರಣಕ್ಕೂ ಸಾಸಿವೆ ಎಣ್ಣೆ, ಎಳ್ಳಿನ ಎಣ್ಣೆ ಅಥವಾ ಬೇರೆ ಯಾವುದೇ ಎಣ್ಣೆಯನ್ನು ತೆಗೆದುಕೊಳ್ಬಾರ್ದು. ಇಲ್ಲಿ ಕೇವಲ ಮಲ್ಲಿಗೆ ಹೂವಿನ ಎಣ್ಣೆಯನ್ನು ತೆಗೆದುಕೊಳ್ಬೇಕು. ಇನ್ನು 3ನೇದಾಗಿರುವಂಥ ವಸ್ತು, ಒಣಗಿದ ನೀರು ಇರುವಂಥ ತೆಂಗಿನಕಾಯಿಯನ್ನು ತೆಗೆದುಕೊಳ್ಬೇಕು. ಇಲ್ಲಿ ಏನು ಮಾಡಬೇಕು ಅನ್ನೋದನ್ನು ತುಂಬ ಗಮನವಿಟ್ಟು ಕೇಳಿರಿ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗ್ ಬಲಿ ಅಂತ ಬರೆಯಿರಿ. ಸ್ನೇಹಿತರೆ, ಈ ಉಪಾಯವನ್ನು ಹೇಗೆ ಮಾಡೋದಂತ ತಿಳಿದುಕೊಳ್ಳೋಣ ಬನ್ನಿ. ಈಗ ನಾವಂತೂ ನಿಮಗೆ ಸಾಮಗ್ರಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೇವೆ. ನಿಮ್ಮ ಮುಂದೆ ಇಲ್ಲಿ ಒಂದು ಚಿತ್ರ ಕಾಣ್ತಾ ಇರ್ಬೋದು. ಇದೇ ರೀತಿಯಾಗಿ ತೆಂಗಿನಕಾಯಿ ಮೇಲೆ ನೀವು ಮಾಡಬೇಕಾಗುತ್ತೆ. ಹೇಗೆ ಮಾಡಬೇಕು? ಇಲ್ಲಿ ನೀವು ಕುಂಕುಮ ಅಥವಾ ಸಿಂಧೂರವನ್ನು ತೆಗೆದುಕೊಳ್ಬೇಕು. ಎರಡನೇದಾಗಿ ಮಲ್ಲಿಗೆ ಹೂವಿನ ಎಣ್ಣೆಯನ್ನು ತೆಗೆದುಕೊಳ್ಳಿ. ಈ ಕುಂಕುಮ ಅಥವಾ ಸಿಂಧೂರವನ್ನು ಆ ಮಲ್ಲಿಗೆ ಹೂವಿನ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಆ ಒಣಗಿದ ತೆಂಗಿನಕಾಯಿಯ ಮೇಲೆ ಈ ರೀತಿಯಾಗಿ ನೀವು ಸ್ವಸ್ತಿಕವನ್ನು ಬರೆಯಬೇಕು. ಅಂದರೆ ಇಲ್ಲಿ ಆ ಕುಂಕುಮ ಎಣ್ಣೆಯಿಂದ ಪೇಸ್ಟನ್ನು ರೆಡಿ ಮಾಡಿಕೊಂಡು ತೆಂಗಿನಕಾಯಿ ಮೇಲೆ ಸ್ವಸ್ತಿಕನ ಈ ರೀತಿಯಾಗಿ ಬರೆಯಬೇಕು. ಇನ್ನು ನೀವು 3ನೇದಾಗಿ ನೀವು ಮಾಡಬೇಕಾಗಿರುವಂಥ ಕೆಲಸ ಏನಿದೆ ಅಂದರೆ, 3ನೇದಾಗಿ ನೀವು ಬಜರಂಗ್ ಬಲಿಯ ದೇವಸ್ಥಾನಕ್ಕೆ ಹೋಗಬೇಕು. ಈ ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ಮನೆಯಲ್ಲಿ ಈ ಉಪಾಯವನ್ನು ಮಾಡಬಾರದು. ನೀವು ಬಜರಂಗ್ ಬಲಿ ಅಂದರೆ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಈ ಉಪಾಯವನ್ನು ಮಾಡಬೇಕಾಗಿರುತ್ತದೆ. ಇಲ್ಲಿ ನೀವು ಮಂಗಳವಾರದ ದಿನ ಹೋಗಬೇಕು. ನಂತರ ಅಲ್ಲಿ ಈ ತೆಂಗಿನಕಾಯಿಯನ್ನು ನೀವು ಅರ್ಪಿಸಬೇಕು. ಇದನ್ನು ನೀವು ನಿರಂತರವಾಗಿ 5 ಮಂಗಳವಾರ ಮಾಡಬೇಕು. ಇದನ್ನು ನೀವು ಸಾಯಂಕಾಲದ ಸಮಯದಲ್ಲಿ ಮಾಡಬೇಕು. ಈ ರೀತಿಯಾಗಿ 5 ಮಂಗಳವಾರ ಸಾಯಂಕಾಲ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ತೆಂಗಿನಕಾಯಿಯನ್ನು ಅರ್ಪಿಸಿ ಬರಬೇಕು. ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನೇ ಇಚ್ಛೆ ಇದ್ದರೂ ಆ ಮನಸ್ಸಿಚ್ಛೆ ಅಥವಾ ಸಾಲದ ಸಮಸ್ಯೆಯ ಬಗ್ಗೆ ಬೇಡಿಕೊಳ್ಳುತ್ತಾ ಈ ತೆಂಗಿನಕಾಯಿಯನ್ನು 5 ಮಂಗಳವಾರ ಸಾಯಂಕಾಲ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಈ ರೀತಿ ಸ್ವಸ್ತಿಕನ್ನು ಮರೆದು ಅರ್ಪಿಸಿ ಬರಬೇಕು. ಕೇವಲ 5 ಮಂಗಳವಾರ ಭಕ್ತಿ ಶ್ರದ್ಧೆಯಿಂದ ಮಾಡಿ ನೋಡಿ, ಖಂಡಿತವಾಗಿ ಸಾಲದ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಸಿಗುತ್ತದೆ. ಈಗ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವ ವಿಷಯ ಏನಿದೆ ಅಂದರೆ, ತುಂಬ ಜನರು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗುವಾಗ ಸ್ನಾನ ಮಾಡುವ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಮಾಡ್ತಾರೆ. ಯಾಕಂದರೆ ಎಲ್ಲರೂ ಹೆಚ್ಚಾಗಿ ಮುಂಜಾನೆ ಸ್ನಾನ ಮಾಡಿರ್ತಾರೆ. ಇಲ್ಲಿ ಪೂರ್ತಿಯಾಗಿ ಶುದ್ಧವಾಗಿಯೇ ಹೋಗಬೇಕಾಗುತ್ತದೆ. ಈ ಉಪಾಯವನ್ನು ಮಾಡೋ ಮುನ್ನ ನೀವು ಖಂಡಿತವಾಗಿ ಸ್ನಾನ ಮಾಡಿದ ನಂತರವೇ ದೇವಸ್ಥಾನಕ್ಕೆ ಹೋಗಿ ಈ ಉಪಾಯವನ್ನು ಮಾಡಬೇಕು. ಇಲ್ಲಿ ಬೇಕಾದರೆ ಮನೆಯಲ್ಲಿಯೇ ಇವುಗಳನ್ನು ಮಾಡಿಕೊಂಡು ಹೋಗಬಹುದು, ಅಥವಾ ದೇವಸ್ಥಾನದಲ್ಲಿ ಹೋಗಿ ತೆಂಗಿನಕಾಯಿ ಮೇಲೆ ಈ ರೀತಿ ಸ್ವಸ್ತಿಕನ್ನು ಬರೆದು ದೇವರಿಗೆ ಅರ್ಪಿಸಬಹುದು. ಕೇವಲ 5 ಮಂಗಳವಾರ ಮಾಡಿ ನೋಡಿ, 100ಕ್ಕೆ 100 ನಿಮ್ಮ ಸಾಲದ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತದೆ. ಸಾಲಕ್ಕೆ ಸಂಬಂಧಪಟ್ಟಂಥ ಏನೇ ಸಮಸ್ಯೆಗಳು ದೂರ ಆಗ್ತಾ ಇಲ್ಲ ಅಂದರೆ ಅವೆಲ್ಲ ದೂರ ಆಗಲು ಶುರುವಾಗುತ್ತವೆ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಮೊದಲ ಬಾರಿ ಭೇಟಿಯಾಗಿದ್ದರೆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಓಂ ನಮಃ ಶಿವಾಯ, ಹರ ಹರ ಮಹಾದೇವ.